ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಲೋಕ ಈ ವಿಡಿಯೋದಲ್ಲಿ ಕಿರ್ಲೋಸ್ಕರ್ ಕಂಪನಿಯ ಮಿಂಟ್ ಟಿ ಏಟ್ ಡಿ ಎಲ್ ಎಕ್ಸ್ ಪವರ್ ವೀಡರ್ನ ಸ್ಪೆಸಿಫಿಕೇಷನ್ ಪ್ರೈಸ್ ಮತ್ತು ಸಬ್ಸಿಡಿಯ ಬಗ್ಗೆ ತಿಳಿಯೋಣ ಮೊದಲಿಗೆ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಯೋದಾದ್ರೆ ಇದರಲ್ಲಿ ಎಂಟು ಎಚ್ ಪಿ ಯ ಎಂಜಿನ್ ಇದ್ದು ಒಂದು ಸಿಲಿಂಡರ್ ಇದೆ ಈ ಎಂಜಿನ್ ಮೂರು ಸಾವಿರ ಎಂಜಿನ್ ರೇಟೆಡ್ ಆರ್ ಪಿ ಎಂ ಅನ್ನ ಹೊಂದಿದ್ದು ನಾನೂರ ಹದಿನೆಂಟು ಸಿ ಸಿ ಈ ಎಂಜಿನ್ ಕೆಪಾಸಿಟಿ ಆಗಿದೆ ಮುಂದೆ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಸಿಂಗಲ್ ಕ್ಲಚ್ ಲಭ್ಯವಿದ್ದು ಇದರ ಗೇರ್ ಬಾಕ್ಸ್ ನಲ್ಲಿ ಎರಡು ಫಾರ್ವರ್ಡ್ ಗೇರ್ ಇದ್ದು ಒಂದು ರಿವರ್ಸ್ ಗೇರ್ ಇದೆ ಇದರ ರೋಟರಿಗೆ ಸಂಬಂಧಿಸಿದಂತೆ ಎರಡು ಗೇರ್ಗಳಿದ್ದು ಒಂದು ಹೈ ಸ್ಪೀಡ್ ಆದ್ರೆ ಮತ್ತೊಂದು ಲೋ ಸ್ಪೀಡ್ ಆಗಿದೆ ಈ ರೋಟರಿಯು ನಾಲ್ಕರಿಂದ ಆರು ಇಂಚು ಆಳವಾಗಿ ಉಳಬಲ್ಲದಾಗಿದೆ ವಿಶೇಷವಾಗಿ ಸಾಲುಗಳ ಮಧ್ಯೆ ಉಳಲು ಈ ಮಾಡೆಲ್ ಅನ್ನ ಡಿಸೈನ್ ಮಾಡಿದ್ದು ಶುಂಠಿ ಅರಿಶಿನ ಮತ್ತು ತರಕಾರಿ ಬೆಳೆಗೆ ಈ ಮಾಡೆಲ್ ಸೂಕ್ತವಾಗಿದೆ ಸಾಲುಗಳ ನಡುವೆ ಕಳೆ ತೆಗೆಯಲು ಇದೊಂದು ಬೆಸ್ಟ್ ಪವರ್ ವೀಡರ್ ಅಂತಾನೆ ಹೇಳಬಹುದು ಇದರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಬಂದು ಮೂರು ಪಾಯಿಂಟ್ ಐದು ಲೀಟರ್ ಡೀಸೆಲ್ ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ ಒಂಬೈನೂರು ಎಂಎಲ್ ನಿಂದ ಒಂದು ಪಾಯಿಂಟ್ ಎಂಟು ಲೀಟರ್ ಡೀಸೆಲ್ ಅನ್ನ ಕುಡಿಯಬಲ್ಲದಾಗಿದೆ ಒಂದು ಎಕರೆ ಭೂಮಿಯನ್ನು ಮೂರು ಗಂಟೆ ಸಮಯದಲ್ಲಿ ಉಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ನೂರ ಮೂವತ್ತು ಈ ಪವರ್ ವೀಡರ್ ನ ಟೋಟಲ್ ವೇಟ್ ಆಗಿದೆ ಇದಿಷ್ಟು ಕಿರ್ಲೋಸ್ಕರ್ ಕಂಪನಿಯ ಮಿಂಟಿಟಿ ಐಟ್ ಡಿ ಎಲ್ ಎಕ್ಸ್ ಪವರ್ ನ ನೆಸಿಫಿಕೇಶನ್ ಆದ್ರೆ ಪ್ರೈಸ್ ಮತ್ತು ಸಬ್ಸಿಡಿಯ ಬಗ್ಗೆ ಮುಂದೆ ತಿಳಿಯೋಣ ಬನ್ನಿ ಈ ಮಾಡೆಲ್ ನಲ್ಲಿ ಸಾಕಷ್ಟು ಡಿಲ್ಯಾಕ್ಸ್ ಫ್ಯೂಚರ್ ಇರೋದ್ರಿಂದ ಇದರ ಬೆಲೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳಬಹುದು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇದರ ಸ್ಟಾರ್ಟಿಂಗ್ ಪ್ರೈಸ್ ಆದ್ರೆ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ಗಳನ್ನು ಆಡ್ ಮಾಡಿದಲ್ಲಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿವರೆಗೂ ಆಗುತ್ತದೆ ಇನ್ನು ಇದರ ಸಬ್ಸಿಡಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿಯವರಿಗೆ ಅರವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಲಭ್ಯವಿದ್ದು ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿ ಲಭ್ಯವಿದೆ ಈ ಪವರ್ ವೀಡರ್ ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮಲ್ಲಿ ಯಾರಾದ್ರೂ ಈ ಮಾಡೆಲ್ ನ ಬಳಸ್ತಾ ಇದ್ರೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು